ನಮಸ್ಕಾರ. ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂತಹ ಗಂಗಾಧರ್ ಕುಲಕರ್ಣಿಯವರು ಹೇಳಿದ ಹಾಗೆ ಇವತ್ತು ಬಹಳ ನಮ್ಮ ಅಧ್ಯಯನದ ನಂತರ ಚರ್ಚೆಯ ನಂತರ ಕಾರ್ಯಕರ್ತರ ಸಾವಿರಾರು ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ಕಾರ್ಯಕರ್ತರ ಒತ್ತಡದಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದನ್ನ ನಿರ್ಧಾರವನ್ನು ಮಾಡಿದ್ದೆ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಏಳೆಂಟು ಬಾರಿ ಪ್ರವಾಸವನ್ನು ಮಾಡಿದ್ದೀನಿ. ಎಲ್ಲರ ಧ್ವನಿ ಒಂದೇ, ಮುತಾಲಿಕರು ನೀವು ನಿಂತ್ಕೊಳ್ಬೇಕು. ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಭ್ರಷ್ಟಾಚಾರ ಸಾಕಷ್ಟು ತುಂಬಿ ತುಳುಕ್ತಾ ಇದೆ. ಸೊ ನಿಮ್ಮಂಥವರು ಇಲ್ಲಿ ಬರಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಅವರ ಒತ್ತಡ, ಅವರ ಆಶೆ ಏನಿತ್ತು ಅದನ್ನ ಇವತ್ತು ನಾನು ಘೋಷಣೆ ಮಾಡಿ ಅವರಿಗೆ ಸಹಾಯಕವಾಗಿ ಅವರ ಬೆಂಬಲವಾಗಿ ನಾನು ನಿಂತ್ಕೊಳ್ಳೋದು ಅಂತನ್ನುವಂಥದ್ದು ನಿಶ್ಚಯ ಮಾಡಿದ್ದೀನಿ. ಸೊ ಈ ಹಿಂದುತ್ವ ಮತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಹಿಂದೂಗಳಿಗೆ ನಿಜವಾದ ನ್ಯಾಯವನ್ನು ಗೌರವವನ್ನು ಕೊಡಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ನನ್ನ ಈ ಸ್ಪರ್ಧೆ ಇರುತ್ತೆ.